ಸಭೆಯನ್ನೆಲ್ಲ ಆಡಳಿತ ಮುಖಾಂತರವಾಗಿ ಏರ್ಪಡಿಸಿದೀವಿ. ಆಗ್ಲಿ, ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಸಂಕ್ರಾಂತಿ ಹಬ್ಬ ದಿವಸ ಬಂದಿರೋದು ಸಂಕ್ರಮಣ ದಿವಸ ನಮ್ಮೆಲ್ಲರೂ ಒಂದು ಶುಭ ಸಂದೇಶ ಅಂತ ಹೇಳ್ಬೋದು. ತಪ್ಪಲಕ್ಕೆ ಹೋಗ್ಬೇಡಿ, ಒಂಥರ ಶುಭ ಸಂದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಹಬ್ಬ ನಮ್ಮಿಂದ ಸ್ಟಾರ್ಟ್ ಆಗ್ತಾ ಇದೆ, ಸಂಕ್ರಮಣದಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ಸೊ ಅವತ್ತೊಂದು ದಿವಸ ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಮತ್ತು ತಾಲೂಕು ಇಲಾಖೆಗಳಿಗೆ ಸಿದ್ದರಾಮಯ್ಯನ ಫೋಟೋ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಅನ್ನೋದನ್ನ ನಾವು ಮಾಡ್ತಾ ಇದೀವಿ. ತಾವೆಲ್ಲ ಕೂತು ಒಂದು ಸಾಮೂಹಿಕವಾಗಿ ಎಲ್ಲ ಕೂತು ಒಂದು ಎಲ್ಲ ಜಾತಿ ಧರ್ಮದೆಲ್ಲ ತಾವೆಲ್ಲ ಕೂತು ಒಗ್ಗಟ್ಟಾಗಿ ಕೂತು ಒಂದು ದಿವಸ ಫಿಕ್ಸ್ ಮಾಡಿ ಏನೇನು ಕಾರ್ಯಕ್ರಮ ಮಾಡಬೇಕು, ಯಾವ ರೀತಿ ಸಿದ್ಧತೆ ಮಾಡಬೇಕು, ಪಲ್ಲಕ್ಕಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ಸ್ಟೇಜ್ ಯಾವ ಥರ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕಂತ ನಮಗೆ ಇಂಟಿಮೇಟ್ ಮಾಡಿ ನಿಮ್ಮ ನಿರೀಕ್ಷೆಗೆ ಮೀರಿ ನೀವೇನು ಅಂತಂದ್ರೆ ಅದಕ್ಕಿಂತ ನಿರೀಕ್ಷೆಗೆ ಮೀರಿ ನಾನು ಬಂದಾದ್ಮೇಲೆ ಎಲ್ಲ ಜಯಂತಿಗಳನ್ನ ಅಜ್ಜುಮಣೆಯಿಂದ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಕೊಡ್ತಕ್ಕಂಥ ಗೌರವ, ಯಾಕಂದ್ರೆ ನಾವು ಕೊಡ್ತಕ್ಕಂಥ ಗೌರವ ನಾವೇನೇ ದುಡ್ಡು ಕೊಟ್ಟರೆ ಇನ್ನೊಂದು ಕೊಟ್ಟರೆ ತಗೊಂಡೋಗ್ತಾರಲ್ಲ ಆ ವಿಚಾರ ಅಲ್ಲ. ಇವತ್ತು ಆ ಒಂದು ಜಾತಿಗೆ ನಾವು ಗುರುಸಿದಾಗ, ಆ ಜಾತಿಯವನ್ನ ಗುರುಸಿದಾಗ, ಆ ಜಾತಿ ನಮ್ಮನ್ನು ಕೂಡ ಶಾಸಕರು ಮತ್ತು ತಾಲೂಕರ ನಮ್ಮ ಅಧಿಕಾರಿ ಗುರುಸ್ತಾರಪ್ಪ ಅನ್ನೋ ಗೌರವ ಸಿಗ್ತದೆ. ಆದ್ರಿಂದ ನಿಮ್ಮ ನಿರೀಕ್ಷೆಗೆ ಮೀರಿ ನೀವು ಯಾರಾದ್ರೂ ಸ್ವಾಮೀಜಿ ಕರೆಸ್ಬೇಕಂತ ಕರೆಸ್ಕೊಂಡು, ಯಾರನ್ನ ಗೆಸ್ಟ್ ಕರೆಸ್ಬೇಕು ಕರೆಸ್ಕೊಂಡು, ಮತ್ತು ನೀವು ಯಾರು ಇದು ಮಾಡ್ಬೇಕು, ನೀವೆಲ್ಲ ಒಗ್ಗಟ್ಟಾಗಿ ಇದರಲ್ಲಿ ರಾಜಕೀಯ ಇದು ಮಿಂಗಲ್ ಮಾಡಕ್ ಹೋಗ್ಬೇಡಿ. ನಾನು ಬಂದಿದ್ದಾದ್ಮೇಲೆ ಯಾವುದೇ ಜಯಂತಿಗೆ ರಾಜಕಾರಣ ಮಿಂಗಲ್ ಮಾಡಕ್ಕೆ ಹೋಗ್ತಾ ಇಲ್ಲ. ಸೊ ಅದರಿಂದ ರಾಜಕಾರಣ ಇಲ್ಲದೆ ಒಳ್ಳೆ ಮನಸ್ಸಿಂದ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಒಂದು ಕೂಗನ್ನ ಕೂಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಒಂದು ಒಗ್ಗಟ್ಟ ಪ್ರದರ್ಶನ ಮಾಡಿ, ಒಗ್ಗನಾಡಿದೆ ಒಗ್ಗಟ್ಟ ಪ್ರದರ್ಶನ ಮಾಡಿ ಈ ಹಬ್ಬವನ್ನ 224 ಕ್ಷೇತ್ರದ ಪೈಕಿ ವಿಶೇಷವಾಗಿ ಮುಳಬಾಗ ಕ್ಷೇತ್ರದಲ್ಲಿ ಒಂದು ವಿಜೃಂಭಣೆಯಿಂದ ವಿನೂತನವಾಗಿ ಮಾಡಿಕೊಳ್ಳಕ್ಕೆ ನನ್ನ ಸಂಪೂರ್ಣವಾದ ಸಮರ್ಥನೆ ಮತ್ತು ಸಪೋರ್ಟ್ ನಾನು ಕೊಡ್ತೀನಿ. ನನ್ನ ಗಮನಕ್ಕಂತೂ ನೀವು ತಂದಿಲ್ಲ, ಫಸ್ಟ್ ಆಫ್ ಆಲ್ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ಬಂದಿಲ್ಲ, ಸ್ಪಾಟ್ ಅಲ್ಲೇ ಹೇಳ್ಕೊಂಡು ಅಲ್ಲ ಇನ್ನೊಂದು 14 ಕೊಂಡು ಕರ್ಸ್ಕೊಂತ ಇದ್ದೆ. ನನಗೆ ನನ್ನ ಗಮನಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಬಂದಿಲ್ಲ, ಅದು ಕೇಸ್ ಆಗಿರ್ತಕ್ಕಂಥ ವಿಷಯ ಬಂದಿಲ್ಲ. ಇನ್ನೊಂದು ಗಮನಕ್ಕೆ ಹೇಳ್ತೀನಿ, ಇದು ನಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ, ಗೊತ್ತಾಗ್ಬೇಕಂತ ವಿಷಯ ಅಂದ್ರೆ ಯಾರೋ ಕೆಲವು ಕಿಡಿಗೇಡಿಗಳು, ಕೆಲವು MLCಗಳು ನಮ್ಮ ತಾಲೂಕಿಗೆ ಸಂಬಂಧ ಪಡೆದೇ ಇರತಕ್ಕಂಥ ಕೆಲವು MLCಗಳು, ಅದು ಮತ್ತೆ 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 ಹೇಳ್ತೀನಿ, ಕಾಂಗ್ರೆಸ್ MLC. ಇಂಥ ಬೆಟ್ಟದಲ್ಲಿ ಇಂಥ ಜನಾಂಗದವರು ಅರಣ್ಯ ಭೂಮಿಯಲ್ಲಿ ಕೆಲಸ ಮಾಡ್ತಾವೆ, ದಯವಿಟ್ಟು ಇದನ್ನು ತೆರವುಗೊಳಿಸಬೇಕಂತ ಸೆಷನ್ ಅಲ್ಲಿ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಿಂದ. ಇದನ್ನು ನಾನು ಸೆಷನ್ ಅಲ್ಲಿ ಮಾತಾಡಿ ಮನ ಈಶ್ವರ್ ಖಂಡ್ರನ್ನು ಮೀಟ್ ಮಾಡಿ 85 ವರ್ಷ 90 ವರ್ಷಗಳಿಂದನೂ ಈ ಜಾತಿಯವರು ಈ ಕುಸುಬ ಕೆಲಸ ಮಾಡ್ಕೊಂಬತ್ತಾವೆ, ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕಂತ ಗಲಾಟೆ ಮಾಡಿ ಸೆಷನ್ ಅಲ್ಲಿ ಲೆಟರ್ ಆಗಿದ್ದು, ಲೆಟರ್ ನಮಗೆ ತೋರಿಸ್ತೀನಿ. ಇದಾದ್ಮೇಲೆ ಜಂಟಿ ಸರ್ವೆಯನ್ನ ಮಾಡಿಸಿ ಮೊನ್ನೆ DFO ಮತ್ತು ಆರೋಪನ ಕರೆಸಿ ಜಂಟಿ ಸರ್ವೆ ಆಗೋ ತನಕ ಯಾವುದೇ ಕಾರಣಕ್ಕೂ ಆ ಬಂಡೆ ಕೆಲಸಕ್ಕೆ ಹೋಗ್ಬೇಕಂತ ಒಂದು ಆರ್ಡರ್ ಹಾಕಿದ್ರಿ. ಮೊನ್ನೆ CM ಸಾಹೇಬರು ಬಂದಾಗ, ಸಿದ್ದರಾಮಯ್ಯವರು ಬಂದಾಗ ನಾನೇ ಕುತ್ತ ಲೆಟರ್ ಕೊಟ್ಟು ನಮ್ಮ ಜನಾಂಗಕ್ಕೆ ಈ ತರ ತೊಂದರೆ ಆಗ್ತಾ ಇದೆ, ಕಿರಿಗೇರಿಗಳು ಮಂಡ್ಯ ಮದ್ದೂರವರು MLC ಲಾಕತಕ್ಕಂತ ಗಣಿಸ್ತತ್ವ ಏನ್ ಬೇಕಾಗಿಲ್ಲ ನಮ್ಗೆ, ನೀವು ದಯವಿಟ್ಟು ಏನಾದ್ರೂ ಅವಕಾಶ ಇದ್ರೆ ಈ ಜಾತಿಗೆ ಒಂದು ಅವಕಾಶ ಮಾಡಿ, ಕಲ್ಲನ್ನೇ ನಂಬಿಕೊಂಡು ಮಣ್ಣು ನಂಬಿಕೊಂಡು ಬದುಕುವಂತ ಜನ ನಾವು, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಂದಾಗ DFO ನಿಲ್ಲಿಸಿ 3 ತಿಂಗಳ ಕಾಲಾವಧಿ ಕೊಡ್ತೀನಿ, ಜಂಟಿ ಸರ್ವೆ ಮಾಡಿ ಅವಕಾಶ ಮಾಡ್ಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ಆಲ್ರೆಡಿ ಹೇಳಿದ್ದಾರೆ. ಆ 3 ತಿಂಗಳ ನಾನು ಕಾಯ್ತಾ ಇದ್ದೀನಿ. ಈಗಾಗಲೇ ನಮ್ಮೆಲ್ಲ ಜನಾಂಗದವರು ಕೂಡ ಬಂದು ಲೆಟರ್ ಕೊಟ್ಟು, ಸುಮಾರು ಮಾನವರೆಲ್ಲ ಬಂದು ಲೆಟರ್ ಕೊಟ್ಟು, ಈ ಲೆಟರ್ ಮಿನಿಸ್ಟರ್ ಹತ್ರ ಹೋಗಿ ಸೊ ಮೀಡಿಯಾಕ್ಕೆ ಹೋಗಿ ಎಲ್ಲ ತರ ಈಗ ಸ್ಟಾಪ್ ಮಾಡಿಸಿದ್ದೀವಿ. 3 ತಿಂಗಳು ಟೈಮ್ ಕೇಳಿದ್ದಾರೆ, 3 ತಿಂಗಳಲ್ಲಿ ಈ ಒಂದು ಇದನ್ನ ಇತ್ಯರ್ಥ ಮಾಡ್ಕೊಳ್ತೀವಿ ಮಾನ್ಯ ಮುಖ್ಯಮಂತ್ರಿ ನಮಗೆ ತಿಳಿಸಿದ್ದಾರೆ. ದಯವಿಟ್ಟು ಈಗಾಗಲೇ ಯಾರೋ ನಮ್ಮ ಒಬ್ರು ಹೇಳ್ತಾ ಇದ್ರು ಅಂಬರೀಶ್ವರ್ ಮಾಡ್ಕೊಟ್ಟಿದ್ರು, ನಾಗೇಶ್ವರ್ ಮಾಡ್ಕೊಟ್ಟಿದ್ರು ಅಂತ, ಅದ್ರ ಉದ್ದೇಶ ನಾವು ತಪ್ಪಾಗಿ ಹೋಗ್ಬಾರ್ದು. ನನ್ನ ಗಮನಕ್ಕೆ ಬಂದ ಕೂಡ ನಾನು ಸೆಷನ್ ಈ ಪಾಯಿಂಟ್ ಹಾಕೊಂಡಿದ್ದೀನಿ. ಈಗ 16ನೇ ತಾರೀಕು ಸೆಷನ್ ಇದೆ, 16ನೇ ತಾರೀಕು ಕೊಡುವಾಗ ಏನಾದ್ರು ನನ್ನ ಉತ್ತರ ಬಂದಿಲ್ಲ ಅಂತಂದ್ರೆ ನಾನು ಇದ್ರ ಬಗ್ಗೆ ಹೋರಾಟನ ಇದರಲ್ಲೇ ಸೆಷನ್ ಅಲ್ಲಿ ವಿಶೇಷವಾಗಿ ಮಾಡ್ತೀನಿ. ಮಾಡಿಲ್ಲ ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕಂತ ಗೊತ್ತು ಸರ್ಕಾರಕ್ಕೆ, ನಾನು ಅಲ್ಲಿ ಅದು ಗೆಲವ್ ಆಗ್ತೀನಿ. ಗೆಲವ್ ಮಾಡಿ ನಾನು ಯಾವುದೇ ಜಾತಿಯ ವಿಚಾರದಲ್ಲಿ ಬಂದಾಗ ಕೂಡ ನಾನು ಮಾಡಲ್ಲ. ಯಾಕಂದ್ರೆ 95 ಸಾವಿರ ಓಟ್ ಹಾಕ್ಬೇಕಾದ್ರೆ ಆ ಜಾತಿಯವರು ಈ ಜಾತಿಯವರು ಅಂತ ನನಗೆಲ್ಲ ನನ್ನ ಮುಳುಬಾಗಲು ತಾಲೂಕರೆ, ನನ್ನ ಜನಾಂಗದವರೆಲ್ಲ ಎಲ್ಲ ಕ್ಯಾಸ್ಟು ನನ್ನ ಇವರೆ ಅದಲ್ವಾ. ಸೊ ಅದರಿಂದ ನಾನು ಯಾವತ್ತು ನಿಮ್ಮ ಒಂದು ಹೋರಾಟದಿಂದ ಹೇಳ್ತೀನಿ, ನಾವೆಲ್ಲ ಒಗ್ಗಟ್ಟಾಗಿ ಇದು ಹೋರಾಟ ಮಾಡೋಣ. ಇದು ನಮ್ಮ ಕಸುಬು,
ಯಾರಿಂದ ಕಿತ್ತಳಕ್ ಆಗೋದಿಲ್ಲ ಅಂತಲ್ಲ. ಇದು ನಮ್ಮ ಕುಲ ಕಸುಬು. ಈ ಕುಲ ಕಸುಬು ಅಂದ್ರೆ ಯಾರನ್ನೂ ನಾವು ಬಿಡಬೇಕಾಗಿಲ್ಲ. ಸೊ ಅದರಿಂದ ಆ ಪಕ್ಷ ಈ ಪಕ್ಷ ಅಂತ ಕೂಡ ನಾವೆಲ್ಲ ಶಾಸಕರು ಒಗ್ಗೂಡಿ ಮುಳುಬಾಗದ ಸಾರಿ ಕೋಲಾ ಶಾಸಕರು ಇವರೆಲ್ಲ ನಾವೆಲ್ಲ ಒಗ್ಗೂಡಿ ಈ ಒಂದು ನಿಮ್ಮ ಏನು ಇವತ್ತು ಮಾಡ್ಕೊಳ್ಬೇಕು ಆ ಕೆಲಸ ಮಾಡ್ಕೊಡಕ್ಕೆ ನಾವು ನಿರಂತರವಾಗಿದ್ದೀವಿ. ನಮ್ಮಿಂದ ಯಾವುದೇ ರೀತಿ ಅನ್ಯಾಯ ಆಗಲ್ಲ, ನಮ್ಮಿಂದ ನ್ಯಾಯವನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ನೀವು ಆದಷ್ಟು ಬೇಗ ಆದಷ್ಟು ಬೇಗ 22ನೇ ತಾರೀಕು ಬಿಟ್ಟು 27ನೇ ತಾರೀಕು ಬಿಟ್ಟು ಇವೆರಡು ಡೇಟ್ ಬಿಟ್ಟು 22 ಮತ್ತು 27ನೇ ತಾರೀಕು ಡೇಟ್ ಬಿಟ್ಟು ಒಂದು ಡೇಟ್ ನ ಫಿಕ್ಸ್ ಮಾಡ್ಕೊಂಡು ಬೇಗ ನಮಗೆ ಇವರಿಗೆ ಅಧಿಕಾರ ಕಳಿಸಿ ಅದನ್ನು ಪೂರ್ವ ಸಿದ್ಧತೆಗಳನ್ನು ನಾವು ರೆಡಿ ಮಾಡಿಕೊಂಡು ನಿಮಗೆ ಯಾವ ರೀತಿ ಗೌರವ ಕೊಡಬೇಕು ಎಲ್ಲ ಗೌರವ ಕೊಡಲಿಕ್ಕೆ ಸದಾ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿ. ಈಗಾಗಲೇ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೆ ಕ್ಷಮೆ ಕೇಳ್ತೀನಿ. ಈಗಾಗಲೇ ನಿಮ್ಮೆಲ್ಲರಿಗೂ ಬರಮಾಡ್ಕೊಂಡು